नमस्कार वीक्षकरे, नानु डॉक्टर नारायण मुद्गले। नम सीरीज आफ् ऐन इनफार्मेटिव वीडियोस ऐन माड्ता इद्दीवि अदरल्लि साकष्टु जन ओबेसिटी अथवा स्थौल्यते जास्ति दप्प इद्दीनि सर् कडिमे माडबेकंद्रे ऐन माडबेकु ई विषय मेले ऐनिदे वीडियो माडि अंत हेळिदारे। सो अदक्के नावु इवत्तु ओबेसिटी स्थौल्यते अथवा नानु तुंब वेट इदे जास्ति ई विषयदल्लि नानु हेळ्कोड्तीनि। सो आयुर्वेदली ओबेसिटी अथ स्थौल्यते तुम डीटेल हेकोटे याक बे अंत। सो स्थौल्यते ओबेसिटी मेन कलप्रिट इस नम अग्नि अग्नि ऐन दुष्टी अब जठरग्निबू अथवा मेदग्निबू। सो जठरग्नि दुष्ट आन विरुद्ध आहार विहार विरुद्ध आहार अरे ऐन तुम्बा जास्ती स्वीट तिन्नादु जास्ती मसर मज्जिगेन प्रयोग माडादु जास्ती पिज्जा बर्गरन तिन्नादु जंक फुड्न जास्ती तोळ्ळादु जास्ती चीज़न कंज्यूम माडादु। सो इदरदिंद एनागुत्ते बाडीनल्लि एनिरुत्ते जठराग्नि बेकागिदिरुत्ते करेक्टागि जीर्ण आगल्ल आमेले स्लोली स्लोली उत्तरोत्तर धातु अग्नि इदु आग्ता होगुत्ते मेद अग्नि धातु एनागुत्ते दुष्टि आगुत्ते आवाग एनागुत्ते जठर ऐरिया वात प्रकोप आगेबिटू इंप्रॉपर अग्नली दुष्टि आगेबिटू स्लोली अराउंड द अबडोमेन फैट कलेक्शन जास्ती आगता होगते जो स्लोली आमेले बॉडी फैट जास्ती आगते आहार दायतु। विहार यार ऊट माड तक्षण मलक्तारे यार फिजिकल एक्टिविटी ऐनू इल्ला ಬೆಳಗ್ಗೆ ಆಫೀಸ್ ಹೋಗ್ತಾರೆ ಸಾಯಂಕಾಲ ಮನೆಯಲ್ಲಿ ಬರ್ತಾರೆ ಜಸ್ಟ್ ಚೇರ್ ನಲ್ಲಿ ಅಥವಾ ಆಫೀಸ್ ಜಾಬ್ ಸಿಟ್ಟಿಂಗ್ ನಲ್ಲಿ ಕೂತ್ಬಿಟ್ಟು ಜೊತೆಗೆ ಏನಿದೆ ಯಾರ್ ಸ್ವಲ್ಪ ಕೂತ್ಬಿಟ್ಟು ಏನೋ ರೆಗ್ಯುಲರ್ ತಿಂತಾ ಇರ್ತಾರೆ ಆ ಕಂಡೀಷನ್ ಅಲ್ಲಿ ಕೂಡ ಒಬೆಸಿಟಿ ಬರುತ್ತೆ। ಮತ್ತೊಂದು ಯಾರ್ ಸೈಕಲಾಜಿಕಲ್ ಪ್ರಾಬ್ಲಮ್ ಇದೆ ಆಂಗ್ಸೈಟಿ ಇದೆ ಡಿಪ್ರೆಷನ್ ಇದೆ ಒಬ್ಬರು ಜಾಸ್ತಿ ಬೇರೆವರ ಜೊತೆಗೆ ಅವರ ಪ್ರಾಬ್ಲಮ್ ಶೇರ್ ಮಾಡಲ್ಲ ಒಬ್ಬರೇ ಇರ್ತಾರೆ ಮನೆಯಲ್ಲಿ ಒಂದೇ ರೂಮ್ ನಲ್ಲಿ ಇರ್ತಾರೆ ಅವರು ಏನು ಮಾಡ್ತಾರೆ ಆಂಗ್ಸೈಟಿ ನಲ್ಲಿ ತಿಂತಾ ಇರ್ತಾರೆ ಅವರಿಗೆ ಗೊತ್ತಾಗಲ್ಲ ಎಷ್ಟು ತಿಂತಾ ಇದೀವಿ ಅಂತ ಅದರಿಂದನೂ ಒಬೆಸಿಟಿ ಬರುತ್ತೆ। ಸೋ ಇದು ಒಬೆಸಿಟಿಗೆ ಮೆನ್ನು ಜಠರಾಗ್ನಿ ಜೊತೆಗೆ ಮೇದಾಗ್ನಿ ದೃಷ್ಟಿ। ಸೋ ಒಬೆಸಿಟಿ ಒಂದಸತಿ ಆದಮೇಲೆ ಏನಾಗುತ್ತೆ ಮೇದಾಗ್ನಿ ದೃಷ್ಟಿ ಆದಮೇಲೆ ಉತ್ತರ ಧಾತು ಏನಿದೆ ನೋಡಿ ಮಜ್ಜೆ ಆಗಲಿ ಶುಕ್ರ ಆಗಲಿ ಇದಕ್ಕೆ ಕರೆಕ್ಟ್ ಆಗಿ ನರಿಶ್ಮೆಂಟ್ ಸಿಗಲ್ಲ। सो यार दप्प इरतारे और डेफिनेटली सेक्स प्रॉब्लम सेक्स नल्ली तुम्बा वीकनेस जो वेट दिंदा येन आगुत्ते मज्जाग्नि दृष्टि दिंदा येन आगुत्ते बोन मैरो वीक आगिदिरुत्ते बोन मैरो वीक इद्रे कंप्लीटली अवनु येन आगुत्ते जास्ती वेट दिंदा बॉडी नल्ली कैल्शियम कडिमे आगिदिरुत्ते पेन स्टार्ट आगुत्ते जॉइंट पेन नी पेन इरली मळकल नो आगली बैक पेन इरली पेन स्टार्ट आगुत्ते। सो इदु आगबारदंद्रे एनु माडबेकु फर्स्ट फिजिकल एक्टिविटी चेनागिट्कोबेकु दिननिमित्त वाक् माड्ता इरबेकु फूड तिन्नुवाग विचार माडबेकु इदु नानु एनु तिंता इदिनल्ल इदक्के इदरिंद ननगे एनु बाडिनल्लि फ्याट डिपॉजिट एनादरू आगुत्ता आ तर फुड्न अवॉइड माडबेकु। मूरनेदु ऊट आग तक्षण मलगबारदु ऊट आदमेले स्वल्प वज्रासनल्लि कूत्कोळ्ळि 5-10 निमिष आदमेले 20 निमिष आदमेले आमेले मलकोळ्ळि जोतेगे ಐಸ್ಕ್ರೀಮ್ ಕನ್ಸಂಪ್ಷನ್ ವಿರುದ್ಧಹಾರ ಜಾಸ್ತಿ ಓವರ್ ಎಕ್ಸೆಸ್ ನಾನ್ ವೆಜ್ ಜಾಸ್ತಿ ಮಾಂಸಾಹಾರ ತಿನ್ನೋದು ಕಡಿಮೆ ಮಾಡಬೇಕು। ಇವಾಗ ಸ್ವಲ್ಪ ಮನೆಮದ್ದು ಹೇಳ್ಕೊಡ್ತೀನಿ ಅದು ಏನಂದ್ರೆ ದಿನನಿಮಿತ್ತ ಸ್ವಲ್ಪ ಉಷ್ಣ ಜಲ ಬಿಸಿ ನೀರು ಕುಡಿಯೋಕೆ ಸ್ಟಾರ್ಟ್ ಮಾಡಿ ಸ್ಲೋಲಿ ಸ್ಲೋಲಿ ಆವಾಗ ಆವಾಗ ಜೇನುತುಪ್ಪ ತಿಂತಾ ಇರಿ ಫ್ರೂಟ್ ಜ್ಯೂಸಸ್ ತೊಳ್ತಾ ಇರಿ ಫ್ರೂಟ್ ಜ್ಯೂಸಸ್ ನಲ್ಲಿ ಅರ್ಲಿ ಮಾರ್ನಿಂಗ್ ಎಂಪ್ಟಿ ಸ್ಟಮಕ್ ನಲ್ಲಿ ಹಾಫ್ ಬೀಟ್ರೂಟ್ 1 ಕ್ಯಾರೆಟ್ ಇದನ್ನ ಏನು ಮಾಡಿ ಮಿಕ್ಸಿನಲ್ಲಿ ಹಾಕಿಬಿಟ್ಟು ಸ್ವಲ್ಪ ನೀರು ಹಾಕಿಬಿಟ್ಟು ಜ್ಯೂಸ್ ಮಾಡಿ ಎಂಪ್ಟಿ ಸ್ಟಮಕ್ ಅದು ಜ್ಯೂಸ್ ತೋಡಿ ಜೊತೆಗೆ ಲಿಂಬೆಹಣ್ಣು ಜ್ಯೂಸ್ ಕಂಟಿನ್ಯೂ ಕುಡಿತಾ ಇರಿ। ಒಮ್ಮೆ ಡ್ರಾಸ್ಟಿಕಲಿ ವೇಟ್ ರಿಡ್ಯೂಸ್ ಮಾಡಕ ಆಗಲ್ಲ ಸೋ ಸ್ಲೋಲಿ ನಿರಂತರವಾಗಿ ಮಾಡ್ತಾ ಇರಬೇಕು ಒಂದು ಇಂಟೇಕ್ ಕಡಿಮೆ ಮಾಡಬೇಕು ಆಮೇಲೆ ಔಟ್ಪುಟ್ ಎನರ್ಜಿನ ಬರ್ನ್ ಮಾಡ್ತಾ ಇರಬೇಕು ವ್ಯಾಯಾಮ ಮಾಡ್ತಾ ಜೊತೆಗೆ ಸ್ವಲ್ಪ ಜನ ಏನು ಮಾಡ್ತಾರೆ ಇಮಿಡಿಯೇಟ್ಲಿ ವೇಟ್ ಲಾಸ್ ಮಾಡಬೇಕಂತ ಬೇರಿಯಾಟ್ರಿಕ್ ಸರ್ಜರೀಸ್ ತುಂಬಾ ಫೇಮಸ್ ಆಗ್ತಾ ಇದೆ ಅದು ಮಾಡಬೇಕಂತ ಹೋಗ್ತಾ ಇದ್ದಾರೆ ಬಟ್ ಎಷ್ಟೋ ಜನ ಏನಾಗ್ತಾರೆ ಅದರಿಂದ ಪ್ರಾಣಾನು ಕಳ್ಕೊಂಡಿದ್ದಾರೆ ಯಾಕಂದ್ರೆ ಅದು ಒಂದ ಸತಿ ಫ್ಯಾಟ್ ಎಲ್ಲ ರಿಮೂವ್ ಆದ್ಮೇಲೆ ಅನ್ಯಾಚುರಲ್ ವೇದಿಂದ
ಏನೋ ಸೆಪ್ಸಿಸ್ ಆಗುತ್ತೆ ಇನ್ಫೆಕ್ಷನ್ ಆಗುತ್ತೆ ಬಾಡಿನಲ್ಲಿ ಮತ್ತೆ ಮಲ್ಟಿ ಆರ್ಗನ್ ಫೇಲ್ಯೂರ್ ದಿಂದ ಎಷ್ಟೋ ಜನರ ಪ್ರಾಣ ಹೋಗಿದೆ ಸೊ ಅದಕ್ಕೆ ಆ ಸರ್ಜರಿ ಇದು ಮಾಡಕ್ಕಿಂತ ನ್ಯಾಚುರಲ್ ಆಗಿ ವೇಟ್ ಕಡಿಮೆ ಮಾಡಬೇಕು ವೇಟ್ ದಿಂದ ಏನೇನ್ ಪ್ರಾಬ್ಲಮ್ ಆಗುತ್ತೆ ಹೇಳ್ತೀನಿ ಯಾರಿಗೆ ಒಬೇಜ್ ಇರ್ತಾರೆ ಅವರಿಗೆ ಹಾರ್ಟ್ ಪ್ರಾಬ್ಲಮ್ ಬರೋ ಜಾಸ್ತಿ ಸಾಧ್ಯತೆ ಇರುತ್ತೆ ಕಿಡ್ನಿ ಸ್ಟೋನ್ ಆಗಲಿ ಗಾಲ್ ಬ್ಲಾಡರ್ ಸ್ಟೋನ್ ಆಗಲಿ ಇದು ಚಾನ್ಸಸ್ ಜಾಸ್ತಿ ಇರುತ್ತೆ ಫ್ಯಾಟಿ ಲಿವರ್ ದಿಂದ ಇಂಡೈಜೆಷನ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ ಫ್ಯಾಟ್ ಎಕ್ಸೆಸ್ ದಿಂದ ಏನಾಗುತ್ತೆ ಬಾಡಿನಲ್ಲಿ ಇನ್ಸುಲಿನ್ ಇಂಬ್ಯಾಲೆನ್ಸ್ ಆಗಿಬಿಟ್ಟು ಅದರಿಂದ ಏನಾಗುತ್ತೆ ಡಯಾಬಿಟಿಸ್ ಬರುತ್ತೆ ಬಿಪಿ ಬರುತ್ತೆ ಸ್ಟ್ರೋಕ್ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ ಸೆಕ್ಸುವಲ್ ವೀಕ್ನೆಸ್ ಬಂದೇ ಬರುತ್ತೆ ಜಾಯಿಂಟ್ಸ್ ಪೇನು ಸೊ ಮಲ್ಟಿಪಲ್ ಅಂದರೆ ಯಾರು ಒಬೇಜ್ ಇದ್ದಾರಲ್ಲ ಅವರು ಏನಂದರೆ ಅವ್ರದ್ದು ಒಂದು ಬಾಡಿ ಏನಿದೆ ನೋಡಿ ಅದು ಒಂದು ಕಾಯಿಲೆದು ಇದು ಅಂತ ಹೇಳ್ಬೋದು ಮೂಲ ಸ್ಥಾನ ಅಂತ ಹೇಳ್ಬೋದು ಅದರಲ್ಲಿ ಎಲ್ಲ ಕಾಯಿಲೆ ಇದ್ದೇ ಇರುತ್ತೆ ಸೊ ನಿಮಗೆ ಶುಗರ್ ಬರಬಾರ್ದು ಅಥವಾ ಬಿ ಪಿ ಬರಬಾರ್ದು ಅಥವಾ ಹಾರ್ಟ್ ಅಥವಾ ಲಿವರ್ದು ಯಾವುದೋ ಪ್ರಾಬ್ಲಮ್ ಆಗಬಾರ್ದು ಅಂದರೆ ಏನು ತಿಂತಾ ಇದ್ದೀವಿ ಅದ್ರ ಬಗ್ಗೆ ಕಂಪ್ಲೀಟಾಗಿ ಗಮನ ಕೊಟ್ಬಿಟ್ಟು ಎಷ್ಟು ಎನರ್ಜಿ ನೆಸೆಸಿಟಿ ಇದೆ ಅಷ್ಟೇ ತಿನ್ನಬೇಕು ಓವರ್ ಫೀಡ್ ಮಾಡಬಾರ್ದು ಓವರ್ ಫ್ಯಾಟ್ ಇಂಟೇಕ್ ತೊಗೋಬಾರ್ದು ಫಿಸಿಕಲ್ ಆ್ಯಕ್ಟಿವಿಟಿ ಚೆನ್ನಾಗಿರಬೇಕು ಯೋಗಾಸನ ವ್ಯಾಯಾಮ ಮಾಡ್ತಾ ಇರಬೇಕು ಇನ್ ಕೇಸ್ ನಿಮಗೆ ಒಬೆಸಿಟಿ ಇದೆ ಸೊ ನೀವು ನ್ಯಾಚುರಲಿ ಏನಿದೆ ನ್ಯಾಚುರಲ್ ವೇದಿಂದ ವೇಟ್ ಲಾಸ್ ಮಾಡಬೇಕಂತ ಇದ್ದರೆ ಆಯುರ್ವೇದನಲ್ಲಿ ಶೋಧನ ಚಿಕಿತ್ಸೆನೂ ಇದೆ ಶಮನ ಇದೆ ಶೋಧನಲ್ಲಿ ಸರ್ವಿಸಿಂಗ್ ಬಾಡಿದು ಏನು ಮಾಡ್ತೀವಿ ನಾವು ಕಂಪ್ಲೀಟು ವಮನ ಮಾಡಿಬಿಟ್ಟು ವಿರೇಚನ ಮಾಡಿಬಿಟ್ಟು ಉದ್ವರ್ತನ ಇದೆ ಈ ಕ್ರಿಯೆದಿಂದ ಏನಾಗುತ್ತೆ ನ್ಯಾಚುರಲಿ ಬಾಡಿ ವೇಟ್ನ ರೆಡ್ಯೂಸ್ ಮಾಡ್ಬೋದು ಜೊತೆಗೆ ಶಮನ ಔಷಧಿ ಇದೆ ಸ್ವಲ್ಪ ಇಂಟರ್ನಲ್ ಮೆಡಿಸಿನ್ ಆ ಮೆಡಿಸಿನ್ದಿಂದನೂ ಕೂಡ ನೀವು ಆರಾಮಾಗಿ ನ್ಯಾಚುರಲ್ ವೇದಿಂದ ವೇಟ್ ಲಾಸ್ ಮಾಡ್ಬೋದು ಇನ್ ಕೇಸ್ ನಿಮಗೆ ಒಬೆಸಿಟಿ ಏನಾದರೂ ತೊಂದರೆ ಇದೆ ನೇರವಾಗಿ ಸಂಪರ್ಕ ಮಾಡ್ಬೋದು ಬರುವ ಹಂಚಿಕೆಯಲ್ಲಿ ಸ್ಪೆಷಲಿ ಮಕ್ಕಳಲ್ಲಿ ಬರುವ ಒಬೆಸಿಟಿ ಈ ವಿಷಯದಲ್ಲಿ ನಾನು ಬೇರೆ ವಿಡಿಯೋನ ಮಾಡ್ತೀನಿ ಧನ್ಯವಾದ